ವೆಲ್ಕಮ್ ಟು ದಿವ್ಯಾಸ್ ಕುಕ್ ಬುಕ್. ನಾನು ಇವತ್ತು ನಿಮಗೆ ಬನಾನಾ ಚಿಪ್ಸು ಅಥವಾ ಬಾಳೆಕಾಯಿ ಚಿಪ್ಸನ್ನು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನಮಗೆ ಏನು ಬನಾನಾ ಮಾರ್ಕೆಟಲ್ಲಿ ಸಿಗುತ್ತೆ ಅದನ್ನೇ ಯೂಸ್ ಮಾಡಿಕೊಂಡು ನಾವು ಹೇಗೆ ಚಿಪ್ಸ್ ಮಾಡ್ಕೋಬಹುದು ಅನ್ನೋದನ್ನು ಹೇಳ್ಕೊಡ್ತೀನಿ. ಇದಕ್ಕೆ ನೇಂದ್ರ ಬಾಳೆಕಾಯಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಆದರೆ ಅವೈಲೇಬಲ್ ಇಲ್ಲ ಅಂದರೆ ನೀವು ನಾರ್ಮಲ್ ಬಾಳೆಕಾಯಿಯನ್ನು ಯೂಸ್ ಮಾಡಿ ಇದನ್ನು ಮಾಡ್ಬೋದು. ನಾನು ಕೂಡ ಇಲ್ಲಿ ನಾರ್ಮಲ್ಲಾಗಿ ಮಾರ್ಕೆಟಲ್ಲಿ ಸಿಗುವಂತಹ ಬಾಳೆಕಾಯಿಯನ್ನು ಯೂಸ್ ಮಾಡಿ ಇದನ್ನು ಮಾಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನು ಎರಡು ಬಾಳೆಕಾಯಿ ಸಿಪ್ಪೆ ತೆಗೆದು ನೀರಲ್ಲಿ ತೊಳೆದಿದ್ದೀನಿ. ಚೆನ್ನಾಗಿ ತೊಳಿಬೇಕು, ಇಲ್ಲಾಂದರೆ ಬಾಳೆಕಾಯಿ ಕಪ್ಪಗಾಗ್ಬಿಡುತ್ತೆ. ಅದರಲ್ಲಿ ಏನು ಮೇಣ ಇರುತ್ತಲ್ವ ಅದು ಬಾಳೆಕಾಯಿನ ತುಂಬ ಕಲರ್ ಚೇಂಜ್ ಮಾಡಿಬಿಡುತ್ತೆ. ಅದಕ್ಕೆ ಇದನ್ನು ತೊಳ್ಕೊಂಡಿದ್ದೀನಿ. ತೊಳೆದ ನಂತರ ಬಾಳೆಕಾಯಿನ ಈ ರೀತಿ ಸ್ಲೈಸ್ ಮಾಡ್ಕೋಬೇಕು. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ಇಷ್ಟು ಈ ಸೈಜ್ಗೆ ನೀವು ಸ್ಲೈಸ್ ಮಾಡ್ಕೋಬೇಕು ಬಾಳೆಕಾಯಿಯನ್ನು. ನೋಡಿ, ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಚಿಪ್ಸ್ ಗರಿಗರಿಯಾಗಿ ಬರುತ್ತೆ, ಇಲ್ಲಾಂದರೆ ದಪ್ಪ ಮಾಡಿಕೊಂಡ್ರೆ ಗಟ್ಟಿಯಾಗಿಬಿಡುತ್ತೆ. ನೀವು ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಚುಚ್ಚುತ್ತೆ ಬಾಯಲ್ಲಿ ತಿನ್ನುವಾಗ. ಅದಕ್ಕೋಸ್ಕರ ನೀವು ಇದನ್ನು ಈ ರೀತಿ ಮೀಡಿಯಮ್ ಆಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿದ ನಂತರ ಇದರ ನೆಕ್ಸ್ಟ್ ಪ್ರೊಸೀಜರ್, ಇದನ್ನು ನೀವು ನೆಕ್ಸ್ಟ್ ಪ್ರೊಸೀಜರನ್ನು ಸರಿಯಾಗಿ ಫಾಲೋ ಮಾಡಬೇಕು, ಇಲ್ಲಾಂದರೆ ಬಾಳೆಕಾಯಿ ಚಿಪ್ಸು ಸರಿಯಾಗಿ ಗರಿಗರಿಯಾಗಿ ಬರಲ್ಲ. ನಾನು ಎರಡು ಬಾಳೆಕಾಯಿಯನ್ನು ಈ ರೀತಿ ಸೇಮ್ ಆಗಿ ಎಲ್ಲ ಪೀಸು ಸೇಮ್ ಬರಬೇಕು ಆ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಚಿಪ್ಸ್ ಮೇಕರ್ ಇದ್ದರೆ, ಚಿಪ್ಸ್ ಮಾಡುವಂಥ ಅದೇನು ಗ್ರೇಟರ್ ಥರ ಇರುತ್ತಲ್ವ ಅದಿದ್ದರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಆದರೆ ನೀವು ಬಾಳೆಕಾಯಿ ಚಿಪ್ಸ್ ಮಾಡುವಾಗ ಕೈಯಿಂದಾನೇ ಮಾಡಿ. ಆಲೂಗಡ್ಡೆ ಚಿಪ್ಸ್ ಎಲ್ಲ ಏನು ಮೆಷಿನ್ ಇರುತ್ತೆ ಅದರಲ್ಲಿ ಚೆನ್ನಾಗಿ ಬರುತ್ತೆ. ಬಾಳೆಕಾಯಿ ಚಿಪ್ಸು ಕೈಯಿಂದ ಕಟ್ ಅಂದರೆ ಚಾಕುವಿಂದ ಕಟ್ ಮಾಡಿ ನೋಡಿ. ಇದು ತುಂಬ ಟೇಸ್ಟಿಯಾಗಿ ಯಮ್ಮಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ಈವ್ನಿಂಗ್ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ. ಮಾರ್ಕೆಟಲ್ಲಿ ಮಾಡೋ ಚಿಪ್ಸ್ಗಳಲ್ಲಿ ಕಲ್ಲರ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ, ಇದರಲ್ಲಿ ಏನಿಲ್ಲ, ಎಲ್ಲ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಹೆಲ್ದಿಯಾಗೂ ಕೂಡ ಇರುತ್ತೆ. ಈಗ ನಾನು ಒಂದು ಬೌಲ್ ತಗೊಂಡು ಅದಕ್ಕೆ ನೀರನ್ನು ಹಾಕ್ಕೊಂಡಿದ್ದೀನಿ. ಬಾಳೆಕಾಯಿ ಎಷ್ಟಿದೆ ಅದು ಮುಳುಗುವಷ್ಟು ನೀರನ್ನು ತಗೊಳ್ಬೇಕು. ಈಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಎರಡು ಬಾಳೆಕಾಯಿ ತಗೊಂಡಿರೋದ್ರಿಂದ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ಟೀಸ್ಪೂನ್ ಆಗುವಷ್ಟು ನಾನು ಅರಿಶಿನದ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಈಗ ಇದೆರಡನ್ನು ನೀರಿನೊಳಗಡೆ ಸರಿಯಾಗಿ ಕರಗೋ ತನಕ, ಮಿಕ್ಸ್ ಆಗೋ ತನಕ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸರಿಯಾಗಿ ಮಿಕ್ಸ್ ಆಗಬೇಕು, ಎಲ್ಲೂ ನಿಮಗೆ ಉಪ್ಪು ಹಾಗೇ ಇರಬಾರ್ದು, ಕರಗಬೇಕು ಸರಿಯಾಗಿ. ಈಗ ಬಾಳೆಕಾಯಿಯನ್ನು ನಾವು ಕಟ್ ಮಾಡಿ ಇಟ್ಟಿದ್ವಿ, ಅದನ್ನು ಒಂದೊಂದೇ ಈ ರೀತಿ ಒಂದೊಂದೇ ಬಿಡ್ತಾ ಬನ್ನಿ. ಒಂದಕ್ಕೊಂದು ಅಂಟ್ಕೊಳ್ಬಾರ್ದು, ಅಂಟ್ಕೊಂಡ್ಬಿಟ್ರೆ ನಿಮಗೆ ಅದರೊಳಗಡೆ ಉಪ್ಪು ಮತ್ತು ಅರಿಶಿನದ ಪುಡಿ ಕಲ್ಲರ್ಗೇನು ನಾವು ಹಾಕಿದ್ದೀವಿ ಅದು ಸರಿಯಾಗಿ ಅಂಟ್ಕೊಳ್ಳಲ್ಲ. ಬೇಕ್ರಿಗಳಲ್ಲೆಲ್ಲ ಸಿಗೋ ಬಾಳೆಕಾಯಿ ಚಿಪ್ಸಲ್ಲಿ ಇದೇ ಸ್ಟೇಜಲ್ಲಿ ಕಲ್ಲರ್ ಹಾಕ್ಕೊಂಡು ಬಿಡ್ತಾರೆ, ಅದಕ್ಕೆ ನಮಗೆ ತುಂಬ ಯೆಲ್ಲೋಯಿಶ್ ಆಗಿ ಬರುತ್ತೆ ಮತ್ತು ತುಂಬ ಹೆಲ್ದಿನೂ ಅಲ್ಲ ಅದು. ಇದನ್ನು ನಾವು ತುಂಬ ಹೆಲ್ದಿಯಾಗಿ ಮಾಡ್ಕೊಳ್ಳೋಣ. ನೋಡಿ, ನಾನೆಲ್ಲ ಪೀಸಸನ್ನು ಇದಕ್ಕೆ ಹಾಕಿದ್ದೀನಿ. ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸರಿಯಾಗಿ ಎಲ್ಲ ಬಾಳೆಕಾಯಿಗೂ ಉಪ್ಪು ಮತ್ತು ಅರಿಶಿನದ ಪುಡಿ ಸರಿಯಾಗಿ ಕೋಟ್ ಆಗಬೇಕು ಆ ಥರ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಇದನ್ನು ಸೈಡ್ಗೆ ಇಡಬೇಕು, ಹೀಗೆ ಇಡಬೇಡಿ, ಒಂದೇನಾದರೂ ಮುಚ್ಚಿ. ನಾನು ಇದ್ರ ಲಿಡ್ ಹಾಕಿದ್ದೀನಿ, ಇದನ್ನು ಒಂದು 10 ನಿಮಿಷ ಸೈಡಲ್ಲಿ ಇಟ್ಬಿಡಿ, ಅಂದರೆ ಉಪ್ಪೆಲ್ಲ ಎಳ್ಕೊಳ್ಳೋ ತನಕ ಇದನ್ನು ಸೈಡಲ್ಲಿ ಇಟ್ಕೋಬೇಕು. ಈಗ 10 ನಿಮಿಷ ಆಗಿದೆ, ನೋಡಿ ಯಾವ ರೀತಿ ಆಗಿದೆ, ಕಲರ್ ಚೇಂಜ್ ಆಗಿದೆ ಅಂತ. ನೀವು ಸ್ಲೈಸ್ ಹೇಗೆ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಇಲ್ಲಿ ನೋಡ್ಕೋಬಹುದು. ತುಂಬ ದಪ್ಪನೂ ಅಲ್ಲ, ತುಂಬ ತೆಳ್ಳಗೇನೂ ಅಲ್ಲ. ನೀವು ಬಜ್ಜಿ ಬೋಂಡಾಗೆಲ್ಲ ಕಟ್ ಮಾಡ್ತಿರಲ್ಲ ಅಷ್ಟು ದಪ್ಪನೂ ಅಲ್ಲ, ತುಂಬ ಸ್ಲೈಸಾಗಿ ತುಂಬ ಥಿನ್ನಾಗಿ ಸೈಜ್ ಮಾಡೋದು ಬೇಡ. ಸ್ವಲ್ಪ ಥಿಕ್ ಆಗಿರಲಿ, ಮೀಡಿಯಮ್ ಥಿಕ್ ಆಗಿರಲಿ, ತುಂಬ ಬೇಡ. ಈಗ ಇದನ್ನು ಈ ರೀತಿ ಒಂದು ಜರಡಿ ಇಟ್ಕೊಂಡು ಇದನ್ನು ಡೈರೆಕ್ಟಾಗಿ ಒಂದು ಪಾತ್ರೆ ಕೆಳಗಡೆ ಇಟ್ಕೊಂಡು ಈ ರೀತಿ ಹಾಕಿ. ಇದನ್ನು ಡ್ರೈ ಮಾಡೋದು ಏನೂ ಇಲ್ಲ,
ಜಸ್ಟ್ ಹಾಕಿ, ಹಾಕಿದ ನಂತರ ಸರಿಯಾಗಿ ನೀರು ಹೋಗೋ ತನಕ ಒಂದು 2 ನಿಮಿಷ ಬಿಡಿ ಸಾಕು. ಈ ನೀರು ಎಕ್ಸ್ಟ್ರಾ ಇರುತ್ತಲ್ವೋ ಅದು ಹೋಗೋ ತನಕ ನಾವು ಇದನ್ನು ಈ ರೀತಿ ಇಟ್ಟರೆ ಸಾಕು. ಈಗ ಒಂದು 2 ನಿಮಿಷ ಆಗಿದೆ, ನೀವು ನೋಡ್ತಾ ಇರ್ಬೋದು ನೀರು ಕೂಡ ಇಲ್ಲ. ನಾನೀಗ ತೋರಿಸ್ತೀನಿ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಸ್ವಲ್ಪನೂ ನೀರಿಲ್ಲ, ಇರಲ್ಲ ನೀವು ಈ ರೀತಿ ಮಾಡಿದರೆ. ಇನ್ನೊಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಫ್ರೈ ಮಾಡೋಕ್ಕೆ ಈಸಿ ಆಗಲಿ ಅಂತ. ನಾನು ತೆಂಗಿನೆಣ್ಣೆ, ನನ್ನ ಹೋಮ್ಮೇಡ್ ತೆಂಗಿನೆಣ್ಣೆ, ಊರಿಂದ ತಂದ ತೆಂಗಿನೆಣ್ಣೆನ ಒಂದು ಬಾಂಡ್ಲಿಲಿ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನೆಣ್ಣೆ ಸರಿ ಬಿಸಿ ಆಗಬೇಕು. ನಿಮ್ಗೆ ಗೊತ್ತಾಗತ್ತೆ, ನಿಮಗೆ ಬೇರೆ ಎಣ್ಣೆ ಬಿಸಿ ಆದರೂ ಗೊತ್ತಾಗಲ್ಲ, ತೆಂಗಿನೆಣ್ಣೆ ಗೊತ್ತಾಗತ್ತೆ ಈ ರೀತಿ ಆಗ್ತಾ ಇರುತ್ತೆ. ಇವಾಗ ಒಂದೊಂದೇ ಚಿಪ್ಸನ್ನು ಬಿಟ್ಕೊಳ್ತಾ ಬರಬೇಕು. ನೀವು ಈ ರೀತಿ ನಿಮಗೆ ಚಿಪ್ಸನ್ನೆಲ್ಲ ಬಿಟ್ಟು ಅಭ್ಯಾಸ ಇಲ್ಲ ಅಂದರೆ ಈ ರೀತಿ ಒಂದೊಂದೇ ಕೂಡ ಬಿಡ್ಬೋದು, ಅಥವಾ ತುಂಬ ಇಟ್ಕೊಂಡು ಬಿಟ್ಟು ಈ ರೀತಿ ಬಿಡಿಸಿ ಬಿಡಿಸಿ ಕೂಡ ನಿಮ್ಮ ಕೈಯಿಂದ ಹಾಕೋಬೋದು. ಒಂದರ ಮೇಲೆ ಬಂದು ಹಾಕಬೇಡಿ, ಬೇಯಲ್ಲ. ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ, ನೀವು ಈ ರೀತಿ ಒಂದೊಂದನ್ನೇ ಬಿಟ್ಕೊಳ್ತಾ ಬನ್ನಿ. ನೋಡಿ ಈಗ ನನ್ನ ಎಲ್ಲ ಚಿಪ್ಸನ್ನು ಬಿಡ್ತಾ ಇದ್ದೀನಿ, 2 ಟ್ರಿಪ್ಪಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಅಥವಾ 2, ಇದು ಇಷ್ಟು ಒಂದು ಬಾಳೆಕಾಯಿಯ ಚಿಪ್ಸ್ಗಳು. ನೀವು ಮಾರ್ಕೆಟಿಂದ ತರೋದಕ್ಕಿಂತ ನಿಮಗೆ ತುಂಬ ಕಡಿಮೆ ವೆಚ್ಚದಲ್ಲಿ ನಿಮಗೆ ತುಂಬ ಟೇಸ್ಟಿಯಾಗಿರೋ ಚಿಪ್ಸ್ ಸಿಗುತ್ತೆ. ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇದರಿಂದ ನಾನು ಇನ್ನೂ ಮುಂದೆ ನಿಮಗೆ ತುಂಬ ಚೆನ್ನಾಗಿರೋ ರೆಸಿಪೀಸ್ನ ಆದಷ್ಟು ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಇದನ್ನು ಈಗ ನೀವು ಸರಿಯಾಗಿ ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸನ್ನು, ತುಂಬ ಹೈ ಫ್ಲೇಮ್ ಇಡಬೇಡಿ, ಸುಟ್ಟೋಗ್ಬಿಡುತ್ತೆ. ತುಂಬ ಲೋ ಇಟ್ಟರೂ ಚಿಪ್ಸ್ ಏನಿದೆ ಅದು ಎಣ್ಣೆ ಎಳ್ಕೊಳ್ಳುತ್ತೆ. ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ರೀತಿ ಫ್ರೈ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಸ್ವಲ್ಪನೂ ಕೂಡ ಇದು ಕಲರ್ ಬಿಡೋದಾಗಲಿ, ಎಣ್ಣೆ ಹಾಳಾಗಲ್ಲ. ಎಣ್ಣೆ ನೀವು ಹೇಗೆ ಹಾಕಿದ್ದೀರಾ ಹಾಗೆ ಇರುತ್ತೆ, ಮತ್ತು ತುಂಬ ಕಡಿಮೆ ಎಣ್ಣೆನ ಈ ಚಿಪ್ಸ್ ಹಿರ್ಕೊಳ್ಳುತ್ತೆ. ನಿಮಗೆ ಯಾರಾದರೂ ಹೇಳಿರ್ಬೋದು ನೇಂದ್ರ ಬಾಳೆ ಇದ್ದರೆ ಮಾತ್ರ ನೀವು ಈ ಚಿಪ್ಸ್ ಮಾಡೋಕ್ಕಾಗುತ್ತೆ ಅಂತ. ನೀವು ಈ ರೀತಿ ಮಾರ್ಕೆಟಲ್ಲಿ ಸಿಗೋ ನಾರ್ಮಲ್ ಬಾಳೆಕಾಯಿಯಿಂದ ಒಂದ್ಸಲ ಟ್ರೈ ಮಾಡಿ ನೋಡಿ, ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದು ಫ್ರೈ ಆಗೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ, ಆದರೂ ಪರವಾಗಿಲ್ಲ. ನೋಡಿ ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಎಲ್ಲೂ ಕಪ್ಪಗಾಗಕ್ಕೆ ಬಿಡಬೇಡಿ. ಇನ್ನೊಂದು ನೀವು ತಲೆಯಲ್ಲಿ ಇಟ್ಕೊಳ್ಬೇಕಾಗಿರೋದೇನೆಂದರೆ ಬಾಳೆಕಾಯಿ ಸಿಪ್ಪೆನ ಕಂಪ್ಲೀಟಾಗಿ ತೆಗೆದಿರಬೇಕು, ಇಲ್ಲಾಂದರೆ ನೀವು ಕಟ್ ಮಾಡುವಾಗ ಅದು ನೂಲು ಥರ ಇರುತ್ತಲ್ವ, ಅದು ಕಟ್ ಮಾಡುವಾಗ ನಿಮಗೆ ಸರಿಯಾದ ಶೇಪ್ಗೆ ಕಟ್ ಆಗಲ್ಲ. ನೀವು ಕಂಪ್ಲೀಟಾಗಿ ಬಾಳೆಕಾಯಿ ಸಿಪ್ಪೆನ ಫಸ್ಟ್ ತೆಗೆದುಕೊಳ್ಬೇಕು. ನೀವು ತುಂಬ ದಪ್ಪ ಕಟ್ ಮಾಡಿದರೆ ಅದು ಒಂಥರ ಮೆತ್ತಗಾಗಿಬಿಡುತ್ತೆ. ನೀವು ಸರಿಯಾಗಿ ದಪ್ಪನೂ ಅಲ್ಲ ತೆಳ್ಳಗೇನೂ ಅಲ್ಲ, ಮೀಡಿಯಮ್ ಆಗಿ ಕಟ್ ಮಾಡಿಕೊಳ್ಳಿ. ನಿಮಗೆ ಈ ಚಿಪ್ಸ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಈ ಚಿಪ್ಸ್ ಏನಿದೆ ಅದು ಮೇಲ್ಗಡೆ ತೇಲಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದಂದರೆ ನೀವು ಸೌಟಿಂದ ಅದನ್ನು ಈ ರೀತಿ ಮಾಡಿದಾಗ ಸೌಂಡ್ ಬರುತ್ತೆ, ಒಂದು ಕ್ರಿಸ್ಪಿ ಸೌಂಡ್ ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಆಗಿದೆ ಅಂತ. ಆವಾಗ ನೀವು ಈಗ ನೋಡಿ ಈ ಥರ ಮಾಡಿದಾಗ ಒಂದು ಗಟ್ಟಿ ವಸ್ತು ಮೇಲೆ ಏನು ಟ್ಯಾಪ್ ಮಾಡಿದಾಗ ಹೇಗೆ ಸೌಂಡ್ ಬರುತ್ತೋ ಆ ರೀತಿ ಸೌಂಡ್ ಬರುತ್ತೆ, ಆವಾಗ ಇದು ಕಂಪ್ಲೀಟಾಗಿ ಆಗಿದೆ ಅಂತ ಅರ್ಥ. ಇದನ್ನೀಗ ನೀವು ಒಂದು ಟಿಶ್ಯೂ ಅಥವಾ ಏನಾದರೂ ಇಟ್ಕೊಂಡು ಅದರ ಮೇಲೆ ಹಾಕ್ಕೊಳ್ಳಿ. ಎಕ್ಸೆಸ್ ಆಯಿಲ್ ಬೇಡ ಅನ್ನೋರು ಇಲ್ಲಾಂದರೆ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ, ಸರಿಯಾಗಿ ಆಯಿಲನ್ನು ಟ್ಯಾಪ್ ಮಾಡಿ ಈ ರೀತಿ ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ. ನಾನು ಇಲ್ಲಿ ಟಿಶ್ಯೂ ಮೇಲೆ ಹಾಕ್ಕೊಳ್ತಾ ಇದ್ದೀನಿ.
ಈಗ ನಮ್ಮ ಬನಾನಾ ಚಿಪ್ಸ್ ರೆಡಿಯಾಗಿದೆ. ನೋಡಿ ಈ ರೀತಿಯಾಗಿದೆ, ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನೀವೇ ನೋಡಿ. ನೋಡಿ ಈಗ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನನ್ನ ಮುಂದಿನ ವಿಡಿಯೋಸ್ಗೆ ತುಂಬ ಹೆಲ್ಪ್ ಆಗುತ್ತೆ.